I gave by my book. Mm-hmm. Who are the lowest rung of this paper? It's a woman. Yeah. If the foundation of a building begins to pull up, it is first the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಹೈಬಿ ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಸೆಪ್ಟೆಂಬರ್ 17 ನಿನ್ನೆ ಪೆರಿಯಾರ್ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಪೆರಿಯಾರ್ ಒಡನಾಡಿಯಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆರಿಯಾರ್ ಬಗ್ಗೆ ಬರೆದ ಬರಹವನ್ನು ಓದೋಣ. ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಪೆರಿಯಾರ್ ಇರೋಡ್ ವೆಂಕಟ ರಾಮಸ್ವಾಮಿ ನಾಯಕರ್, 1879-1974. ಮದ್ರಾಸ್ ಇಲಾಖೆಯ ವಾರೋಟ್ ಹಳ್ಳಿಯಲ್ಲಿ ಆಗರ್ಭ ಶ್ರೀಮಂತ ಬ್ರಾಹ್ಮಣೇತರ ಕುಟುಂಬದಲ್ಲಿ ಜನಿಸುತ್ತಾರೆ. ಅಂಧಶ್ರದ್ಧೆ, ಧಾರ್ಮಿಕ ಸೋಗು, ಜಾತಿಭೇದ, ಅಸ್ಪೃಶ್ಯತೆ ಬಗ್ಗೆ ತೀವ್ರ ಜಿಗುಪ್ಸೆ ಹೊಂದಿದ್ದರು. ಸ್ತ್ರೀಯರ ಕುತ್ತಿಗೆಯ ಮಂಗಳಸೂತ್ರವೆಂದರೆ ಪಾವಿತ್ರ್ಯದ ಲಕ್ಷಣ ಎನ್ನುವುದು ಮೂರ್ಖತನದ ಹುಚ್ಚು ಕಲ್ಪನೆ ಎಂದು ಸ್ವಂತ ಹೆಂಡತಿಯ ಕುತ್ತಿಗೆಯಿಂದಲೇ ಮಂಗಳಸೂತ್ರವನ್ನು ತೆಗೆದು ಬಿಸಾಕಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧಿಯ ಜೊತೆ ಭಾಗವಹಿಸಿದ್ದರು. ಅಸ್ಪೃಶ್ಯರ ಹಕ್ಕಿನ ಸಲುವಾಗಿ ವೈಕಂ ಸತ್ಯಾಗ್ರಹ ಮಾಡಿದ್ದರು. ಕಾಂಗ್ರೆಸ್ ಬ್ರಾಹ್ಮಣಶಾಹಿ ಎಂದು ಕಾಂಗ್ರೆಸ್ಸಿನ ತ್ಯಾಗ ಮಾಡಿ ದ್ರಾವಿಡ ಕಳಗಂ ಪಕ್ಷದ ಸ್ಥಾಪನೆ ಮಾಡಿದ್ದರು. ದೇವ, ಧರ್ಮ, ರೂಢಿ, ಪರಂಪರೆ, ಪುರಾಣ, ಈ ಎಲ್ಲ ವಿಷಯ ಕೆಳಗಿನ ದರ್ಜೆಯ ಜನರನ್ನು ಹೆದರಿಸುವ ಸಲುವಾಗಿ ಬ್ರಾಹ್ಮಣರು ನಿರ್ಮಿಸಿದರೆಂದು ತೀವ್ರ ಬ್ರಾಹ್ಮಣ ವಿರೋಧಿಯಾಗಿದ್ದರು. ದ್ರಾವಿಡ ಸಂಸ್ಕೃತಿ ಆರ್ಯ ಸಂಸ್ಕೃತಿಗಿಂತ ಭಿನ್ನ ಎಂದು ತಮಿಳುನಾಡಿಗಾಗಿಯೇ ಪ್ರತ್ಯೇಕ ಬೇಡಿಕೆ ಇಟ್ಟಿದ್ದರು. ಅವರು ಬರೆದಿರುವ ದಿ ರಾಮಾಯಣ, ಎ ಟ್ರೂ ರೀಡಿಂಗ್, ಈ ಪ್ರಸಿದ್ಧ ಪುಸ್ತಕದ ಮೇಲೆ ಅನೇಕ ಸಾರಿ ನಿಷೇಧ ತರುವ ಪ್ರಯತ್ನವೂ ಆಗಿದೆ. ಅವರ ಈ ಕೆಳಗಿನ ವಿಚಾರ ಅವರ ಕ್ರಾಂತಿಕಾರಕತೆಯನ್ನು ಪ್ರದರ್ಶಿಸುತ್ತದೆ. ಇಂಗ್ಲೆಂಡ್ನಲ್ಲಿ ಅತಿಶೂದ್ರ ಅಥವಾ ಅಸ್ಪೃಶ್ಯರಿಲ್ಲ. ರಷ್ಯಾದಲ್ಲಿ ವರ್ಣಾಶ್ರಮ ಧರ್ಮ ಅಥವಾ ದೈವವಾದ ಇಲ್ಲ. ಅಮೆರಿಕೆಯಲ್ಲಿ ಯಾರು ಬ್ರಹ್ಮನ ಮುಖ ಇರಲಿ ಅವನ ಕಾಲಿನಿಂದನೂ ಜನ್ಮ ಪಾವನ ಮಾಡಿಕೊಂಡಿಲ್ಲ. ಈ ದೇಶಗಳಲ್ಲಿ ಜನರು ಬುದ್ಧಿವಂತರು ಮತ್ತು ಜಾಣರು ಆಗಿದ್ದಾರೆ. ಅವರು ಸ್ವಾಭಿಮಾನವನ್ನು ಮಾರುವುದಿಲ್ಲ. ನಾವೇ ಪಾಶವಿ. ದೇವ, ಧರ್ಮ, ಕಲ್ಪನೆಯ ಬಲಿ ಯಾಕಾಗಬೇಕು? ದೇವ ಧರ್ಮ ಒಂದು ವೇಳೆ ನಮ್ಮ ನಾಶಕ್ಕೆ ಕಾರಣವಾದರೆ ಅದನ್ನು ನಾಶ ಮಾಡಿ. ಮನುಸ್ಮೃತಿ, ಗೀತಾ ಮತ್ತು ಇತರ ಯಾವ ಪುರಾಣವಾದರೂ ನಮ್ಮ ನಾಶಕ್ಕೆ ಕಾರಣೀಭೂತವಾದರೆ ಅದಕ್ಕೆ ಬೆಂಕಿ ಹಚ್ಚಿ. ಒಂದು ವೇಳೆ ದೇವಾಲಯ ಉತ್ಸವ ಆದರೂ ಅದನ್ನು ಬಹಿಷ್ಕರಿಸಿ. ಕೊನೆಗೆ ಒಂದು ವೇಳೆ ರಾಜಕಾರಣ ಆಗಿದ್ದರೆ ಅದನ್ನು ಸ್ಪಷ್ಟವಾಗಿ ವಿರೋಧಿಸಿ. ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಸವಿಸ್ತಾರವಾದ ಜ್ಞಾನವಿದೆಯೇ? ಇದ್ದರೆ ಅದು ಯಾವ ಮತ್ತು ಯಾರು ಶುರು ಮಾಡಿದರೂ ತಿಳಿದಿದೆಯೇ? ನಾವು ಸಾರಾಸಗಟಾಗಿ ವಿವೇಚಿಸಿದರೆ ನಮಗೆ ಹಿಂದೂ ಧರ್ಮದ ಅವಶ್ಯಕತೆ ಇದೆಯೇ? ಕೆಲವು ಜನರು ಹೇಳಿದ ಹಾಗೆ ಹಿಂದೂ ಧರ್ಮ ವೈದಿಕ ಧರ್ಮವಾಗಿದೆ. ಹಾಗಿದ್ದರೆ ವೇದ ಎಲ್ಲಿದೆ? ನಾನು ಅದನ್ನು ನೋಡಬಹುದೇ? ನಾನು ಅದನ್ನು ಓದಬಹುದೇ? ನೀವು ಹೇಳುವುದೇನೆಂದರೆ ನೀವು ವೇದಗಳನ್ನು ಮುಟ್ಟಬೇಡಿ ಮತ್ತು ನೋಡಬೇಡಿ.
ಹಾಗಾದರೆ ನೀವು ಜೋರಾಗಿ ಓದಿದರೆ ನಾನು ಕೇಳಬಲ್ಲೆನು. ನಾನು ಹೇಳುತ್ತೇನೆ, ಈ ಹಿಂದುತ್ವ ಒಂದು ಪ್ರಚಂಡ ಧೋಕಾಬಾಜಿಯಾಗಿದೆ. ಇದರ ಮೇಲೆ ನಾವು ಮೂರ್ಖರಾಗಿ ಹಿಂದೂ ಧರ್ಮದ ಜೊತೆ ಇರಲು ಇಷ್ಟಪಡುವುದಿಲ್ಲ. ಈ ಧರ್ಮವು ಇದುವರೆಗೆ ನಮ್ಮದನ್ನೆಷ್ಟೋ ನಾಶ ಮಾಡಿದೆ. ಅದು ನಮ್ಮ ಬುದ್ಧಿ ನಾಶ ಮಾಡಿದೆ, ನಮ್ಮ ಸತ್ವದ ಹರಣ ಮಾಡಿದೆ. ಈ ಧರ್ಮವು ನಮ್ಮ ಭವಿಷ್ಯವನ್ನು ಮುಳುಗಿಸಿದೆ, ನಮ್ಮನ್ನು ಸಾವಿರಾರು ಪ್ರಕಾರಗಳಲ್ಲಿ ವಿಭಜಿಸಿದೆ. ನೀಚ ಮತ್ತು ಶ್ರೇಷ್ಠ ಎನ್ನುವ ಧರ್ಮದ ಅವಶ್ಯಕತೆ ಇದೆಯೇ? ಶತ್ರುವಿನ ದ್ವೇಷ ನಿರ್ಮಾಣ ಮಾಡುವ ಧರ್ಮ ನಮಗೆ ಬೇಡ. ಅರ್ಥಶೂನ್ಯ, ನಿರುಪಯೋಗಿ ಮತ್ತು ಜನರ ಪ್ರಗತಿಗೆ ಅಡ್ಡ ಬರುವ ಇಂತಹ ಹಿಂದೂ ಧರ್ಮದ ಸ್ವರೂಪ ಇರುವಾಗ ನಾವು ಯಾಕೆ ಇಲ್ಲಿರಬೇಕು? ಹುಚ್ಚುತನ, ಅನೈತಿಕ, ಮೋಸ, ವಂಚನೆ ಇವೆಲ್ಲ ಯಾವಾಗ ಹಿಂದೂ ಧರ್ಮ ಹುಟ್ಟಿತೋ ಆಗ ಆ ಕಾಲದಲ್ಲಿ ನಡೆಯುತ್ತಿತ್ತು. ನಾವು ಈಗ ಈ ಪಾಶವಿ ಕಾಲದಲ್ಲಿಲ್ಲ ಮತ್ತು ಅದೇ ಧರ್ಮಕ್ಕೆ ಅಂಟಿಕೊಂಡಿರುವುದು ಸಾಧ್ಯವಿಲ್ಲ. ಮನುಷ್ಯರಿಗೆ ಧರ್ಮದ ಅವಶ್ಯಕತೆ ಇದ್ದರೆ ಅದನ್ನು ಆಧುನಿಕ ಯುಗಕ್ಕೆ ತಕ್ಕಂತೆ ಸುಧಾರಣೆ ಮಾಡಬೇಕು. ಧರ್ಮವೇ ಅವಶ್ಯಕ ವಿಷಯವಲ್ಲ. ಮನುಷ್ಯ ಸ್ವಂತ ಅನುಭವ ಮತ್ತು ಜಾಣತನದ ಆಧಾರದ ಮೇಲೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ಹಿಂದೂ ಧರ್ಮ ಒಂದು ವಿಕೃತಿಯಾಗಿದೆ. ಅದು ಯಾವ ಅರ್ಥದಲ್ಲಿಯೂ ಸಹ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ಪ್ರತ್ಯೇಕ ಜಾತಿಯಲ್ಲಿ ಸಂಖ್ಯೆ ಪ್ರಮಾಣದಂತೆ ಜಾಗದ ಮೀಸಲು ಇಡಬೇಕು. ನನಗನ್ನಿಸುವ ಮಟ್ಟಿಗೆ ಪ್ರತಿಯೊಂದು ಜಾತಿಗೂ ಅವರ ಜನಸಂಖ್ಯೆಯಂತೆ ಮೀಸಲಿಟ್ಟ ಜಾಗ ಕೊಡಲೇಬೇಕು. ಒಂದು ಜಾತಿ ಅದರ ಜನಸಂಖ್ಯೆಯ ಪ್ರಮಾಣದಲ್ಲಿ ಶೇಕಡ ಒಂದು ಭಾಗ ಜಾಸ್ತಿ ತೆಗೆದುಕೊಂಡಿದ್ದರೆ ಸರ್ಕಾರವು ಅಂತ ವೇಳೆಯಲ್ಲಿ ಇಂಥ ಒಂದು ಜಾತಿಯವರು ಇನ್ನೊಂದು ಜಾತಿಯ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡುವ ಸಂಭವ ಇರುತ್ತದೆ ಎಂದು ಹೇಳಬೇಕು. ಈ ಜಾಗದಲ್ಲಿ ಕಾಯಿದೆ ಅಡ್ಡಿ ತರಲೇಬೇಕು. ಇಲ್ಲದಿದ್ದರೆ ಮುಂದೆ ಹೋಗುವವರು ಮುಂದೆ ಹೋಗುತ್ತಲೇ ಇರುತ್ತಾರೆ, ಹಿಂದೆ ಉಳಿದವರು ಇನ್ನೂ ಹಿಂದಕ್ಕೆ ಹೋಗುತ್ತಾರೆ. ಸ್ವಾತಂತ್ರ್ಯ ನಂತರ ಬ್ರಾಹ್ಮಣರಿಗೆ ಜಾಸ್ತಿ ಜಾಗ ಸಿಗುತ್ತಿದೆ. ಅತಿವೇಗದಲ್ಲಿ ಅವರ ಪ್ರಗತಿಯಾಗುತ್ತಿದೆ. ಇಂಗ್ಲಿಷ್ನವರ ಕಾಲದಲ್ಲಿ ICS ಪರೀಕ್ಷೆ ಲಂಡನ್ನಲ್ಲಿ ಆಗುತ್ತಿತ್ತು. ಎಲ್ಲ ಖರ್ಚನ್ನು ಸರ್ಕಾರ ವಹಿಸಿಕೊಳ್ಳುತ್ತಿತ್ತು. ಆದ್ದರಿಂದ ಬ್ರಾಹ್ಮಣರು ಸಹಜವಾಗಿ ಪಾಸ್ ಆಗುತ್ತಿದ್ದರು. ಶೇಕಡ 87% ಜನತೆಯನ್ನು ವಂಚಿತರಾಗಿಟ್ಟಿರುವುದಕ್ಕೆ ಲೋಕಶಾಹಿ ಇದೆಯೇ? ಶೇಕಡ 3% ಜನರ ಅಧಿಕಾರ ಇದ್ದರೆ ಅದು ನ್ಯಾಯವೇ? ನಮ್ಮ ಹಕ್ಕಿನ ಸಲುವಾಗಿ ಜಗಳವಾಡುವುದು ತಪ್ಪು ಹೇಗೆ? ನಮಗೆ ನ್ಯಾಯ ಬೇಕು, ಮರ್ಯಾದೆ ಬೇಕು, ನಮ್ಮ ಪಾಲು ನಮಗೆ ಬೇಕು. ನಾವು ಇವೆಲ್ಲವನ್ನು ಬೇಡಿದರೆ ಆಗ ಯಾರಿಗೆ ಯಾಕೆ ಸಿಟ್ಟು ಬರಬೇಕು? ನಮಗೆ ಮೈಮೇಲೆ ಪೂರ್ತಿ ಬಟ್ಟೆ ಇಲ್ಲ, ವಾಸಿಸಲು ಮನೆ ಇಲ್ಲ, ಶಾಲೆಯ ಕೊರತೆ ಇದೆ, ಜಾಗದ ಅನಿಶ್ಚಿತತೆ, ಕಳ್ಳತನ, ದರೋಡೆ, ಕೂನಿ. ಕಲಮು 144 ಮಾತ್ರ ಸತತವಾಗಿ ಇರುತ್ತದೆ. ಇದೆಲ್ಲ ಇದ್ದು ಇವತ್ತು ಸ್ವರಾಜ್ಯವಿದೆ ಎನ್ನುವುದನ್ನು ಹೇಗೆ ಮಾನ್ಯ ಮಾಡುವುದು? ಯಾರು ಸ್ವತಃ ಸ್ವಾಭಿಮಾನ, ಅಸ್ಮಿತೆ, ಪ್ರತಿಷ್ಠೆ ಮುಂತಾದವುಗಳ ಹಿಂದೆ ಹೋಗುವುದಿಲ್ಲವೋ ಅವರು ರಾಷ್ಟ್ರವಾದದ ಕಲ್ಪನೆಯಲ್ಲಿ ಬಲಿ ಬೀಳುತ್ತಾರೆ. ದೇಶ ನಿಜವಾಗಿ ಸ್ವತಂತ್ರವಾಗಬೇಕಾದರೆ ಧರ್ಮ, ಆಡಳಿತ ಮತ್ತು ಸರ್ಕಾರವು ಕ್ರಾಂತಿಕಾರಿಯಾಗಿರಬೇಕು. ಈ ದೃಷ್ಟಿ ಹಿರದ ಹೊರತು ರಾಜಕಾರಣದ ಮೇಲೆ ಟೀಕೆ ಮಾಡುವುದು ಪ್ರಯೋಜನವಿಲ್ಲ. ಕುರುಡು ಆಕ್ರಮಣ ನಮ್ಮನ್ನು ಧ್ಯೇಯದೆಡೆಗೆ ಒಯ್ಯುವುದಿಲ್ಲ. ಧನ್ಯವಾದಗಳು.